ಇಲ್ಲಿ ಏನಾಗುತ್ತೆ ಅಂತಂದ್ರೆ ಏನೇ ಒಂದು ವಿಷಯ ಲಾಜಿಕಲ್ ಅಲ್ಲಿ ತಗೊಂಡೋಗಬೇಕು ಅಂತಂದ್ರೆ ನಮಗೆ ಅಧಿಕಾರನು ಬಹಳ ಮುಖ್ಯ ಆಗುತ್ತೆ ಇವತ್ತು ಅಧಿಕಾರಿ ವರ್ಗ ಸಂಪೂರ್ಣವಾಗಿ ಅವರ ಹಿಡಿತದಲ್ಲಿದೆ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಇವತ್ತು ಮುಂದೊಂದು ದಿನ ಇದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಒಂದು ದಾಖಲೆ ನಾವು ಈಗಲೇನೇ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ಆ ದಾಖಲೆಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಜನರ ಪರವಾಗಿ ನಾವು ಧ್ವನಿ ಎತ್ತಲೇಬೇಕಾಗುತ್ತೆ ಒಂದು ರಾಜಕೀಯ ಪಕ್ಷವಾಗಿ ಸಮಯ ಇದೇ ರೀತಿ ಇರಲ್ಲ ಬಿಜೆಪಿ ಮುಂದಿನ ಸರಿನೂ ಸರ್ಕಾರ ಮಾಡ್ತಾರೆ ಅವರದೇ ಆಡಳಿತ ಬರುತ್ತೆ ಅಂತ ಏನಿಲ್ಲ ಸರ್ಕಾರಗಳು 5 ವರ್ಷಕ್ಕೆ ಒಂದ್ಸರಿ ಬದಲಾವಣೆ ಆಗ್ತವೆ ನಮಗೆ ಅವಕಾಶ ಸಿಕ್ಕಿದ್ರೆ ಇಂತ ಎಲ್ಲರನ್ನೂ ನಾವು ಮಟ್ಟ ಹಾಕ್ತೀವಿ ಗ್ಯಾರಂಟಿ ಅದಕ್ಕೆ ಒಂದು ಅವಕಾಶ ಸಿಗಬೇಕು ನಮಗೆ ಅಷ್ಟೇ ಹೌದು ನಾವು ಮೊದಲು ಪ್ರತಿಭಟನೆ ಮಾಡಿ ಒಂದು ಸಂದೇಶ ಕೊಡ್ತೀವಿ ಸರ್ಕಾರಕ್ಕೆ ಸರ್ಕಾರ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟರ್ಗೆ ಒಂದು ಮೆಮೊರಾಂಡಮ್ ಕೊಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ದೇವೆ ಅದಾದ್ಮೇಲೆ ರಾಜ್ಯಪಾಲರಿಗೂ ಸಹ ಒಂದು ಒತ್ತಡ ಹಾಕಬೇಕು ಅಂತ ಇದ್ದೇವೆ ಅದಾದ್ಮೇಲೆ ಕಾನೂನಾತ್ಮಕವಾಗಿ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆದರೆ ಇವರಿಗೆ ಸಂತೋಷ್ ಅವರ ಮಡದಿಗೆ ನಾವು ಕಾನೂನಾತ್ಮಕವಾಗಿ ಸಹ ಪಕ್ಷ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದೆ ನಾವು ಕಾನೂನಾತ್ಮಕವಾಗೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ಅಂತಿಮವಾಗಿ ಅಂತಿಮ ಘಟ್ಟ ಕಾನೂನೆ ಸೋ ಕಾನೂನಾತ್ಮಕವಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಕಾನೂನು ಘಟಕ ಅದರ ಬಗ್ಗೆ ಈಗಾಗಲೇ ಒಂದು ರಿಸರ್ಚ್ ಮಾಡ್ತಾ ಇದೆ ಅದನ್ನ ಯಾವ ರೀತಿ ಅವರಿಗೆ ನಾವು ಸಹಕಾರ ಮಾಡಬೇಕು ಅಂತ ಇದನ್ನ ರಾಜಕೀಯವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಒಂದು ಒತ್ತಡ ತರೋದಕ್ಕೋಸ್ಕರ ಈ ರಾಜಕೀಯ ಹೋರಾಟ ನಾವು ಈಗ ಆರಂಭ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟ ಕೊನೆ ಹಂತದಲ್ಲಿ ಇದೆ ಅದನ್ನ ಆ ಸಮಯದಲ್ಲಿ ಅದು ಮಾಡ್ತೇವೆ ನಾಚಿಕೆ ಆಗಬೇಕು ಅವರಿಗೆ ಅಲ್ವರಾಜ್ ವಿಚಾರಣೆ ಮಾಡಿದ್ರೆ ಒಂದು ಕೇಸನ್ನ ಮುಚ್ಚಾಕುವಂತ ಕೇಸಿಗೆ ಇವರು ಬಿ ರಿಪೋರ್ಟ್ ಹಾಕ್ಸ್ಕೊಂಡು ಸ್ವೀಟ್ ಹಂಚ್ಕೊಂಡು ನಾಳೆ ಬೆಳಿಗ್ಗೆ ಜೈಲಿಗೆ ಹೋದ್ರೆ ಅವಾಗ ಏನು ಮಾಡ್ತಾರಂತೆ ಅವಾಗ ಸ್ವೀಟ್ ಹಚ್ಚುತ್ತಾರೆ ಅವಾಗ ಅದು ಸಮಯ ಬರ್ಬೋದು ನೋಡೋಣ ಈ ರಾಜ್ಯದಲ್ಲಿ ಈಗಾಗಲೇ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಹೋಗಿದ್ದಾರೆ ಆಗಲೇ ಇವರೇನು ಈಶ್ವರಪ್ಪನವ್ರೇನು ದೊಡ್ಡರಲ್ಲ ಕಾನೂನಿಗಿಂತ ದೊಡ್ಡರೇನಲ್ಲ ಸೊ ನೋಡೋಣ ಆ ಸಮಯನ ಬರ್ಬೋದು ಸಮಯ ಅವ ನಿರ್ಧರಿಸುತ್ತೆ ಎಲ್ಲನೂ ಹಿಂದೆ ಹೋಗಿದ್ದಾರಲ್ಲ ಅವರು ಈ ದೇಶದ ಸಂವಿಧಾನನ ನಾವು ಪಾಲನೆ ಮಾಡ್ತೀವಿ ಅಂತಂದರೆ ಈ ದೇಶದ ಈ ನೆಲದಲ್ಲಿರುವಂಥ ಕಾನೂನನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಬದ್ಧತೆ ಮಾನ ಮರ್ಯಾದೆ ಏನಾದರೂ ಈ ಸರ್ಕಾರದಕ್ಕಿದ್ದರೆ ಅವ್ರು ಪಾಲನೆ ಮಾಡ್ತಾರೆ ಇಲ್ಲ ನಮಗೆ ಮಾನ ಮರ್ಯಾದೆ ಬಿಟ್ಟಿರೋ ನಾವು ಅಂತ ಅವ್ರು ಘೋಷಣೆ ಮಾಡೋದಾಯಿತು ಅಂದರೆ ಅವ್ರು ಪಾಲನೆ ಮಾಡಲ್ಲ ಇವತ್ತು ಈ ಕೇಸ್ ಇವತ್ತಿಗೆ ಏನು ಮುಗಿದೋಗಲ್ಲ ಇದು ಇನ್ನೂ ಹಲವಾರು ಹಂತಗಳು ತಲುಪುತ್ತೆ ಸರ್ಕಾರನೂ ಇನ್ನೊಂದು ಚುನಾವಣೆಯಲ್ಲಿ ಇನ್ನೊಂದು 10 ತಿಂಗಳಿರ್ಬೋದು ಅಷ್ಟೇ ಚುನಾವಣೆ ಆದಮೇಲೆ ಸರ್ಕಾರಗಳು ಬದಲಾವಣೆ ಆಗ್ತವೆ ಹಾಗಾಗಿ ಮುಂದೊಂದು ದಿವಸ ಅದಕ್ಕೋಸ್ಕರನೇ ಆದಷ್ಟು ಬೇಗ ಆ 10 ತಿಂಗಳು ಕೂಡ ಈ ಕೇಸ್ ಮುಗಿಸೋದಕ್ಕೆ ಅವ್ರು ಟ್ರೈ ಮಾಡ್ತಿರೋದು ಬೇಸಿಕಲಿ ಅದು ಒಂದು ಒಂದು ಹಂತಕ್ಕೆ ಹೋಗುತ್ತದೆ ಗ್ಯಾರಂಟಿ ಕಣ್ಣೆದುರುಗಡೆ ನಡೆದಿರುವಂಥ ಘಟನೆ ಇಲ್ಲಿಯೂ ವಿಚಾರಣೆ ಮಾಡದ ಅಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ನ ಇಂಟ್ರಾಗೇಷನ್ ಮಾಡಬೇಕು ಅಂತಂದರೆ ಆ ಅಧಿಕಾರಿ ಲೆವೆಲ್ ಚೇಂಜ್ ಇರಬೇಕಲ್ವಾ ಅವನ IPS ಆಫೀಸರ್ ಆ ಥರ ಲೆವೆಲ್ ಗ್ರೇಡಲ್ಲಿ ಮಾಡಬೇಕಲ್ವಾ ಹೋಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇಂಟ್ರಾಗೇಷನ್ನು ಅಥವಾ ಯಾವ್ದಾದ್ರು ತನಿಖಾಧಿಕಾರಿಗಳು ಮಾಡಿದಾರಾ ಇಲ್ವಲ್ಲ ಅಥವಾ CID ಕೊಟ್ಟಿದಾರಾ ಇಲ್ವಲ್ಲ ಇಲ್ಲ ನ್ಯಾಯಾಂಗ ತನಿಖೆ ಆಗಿದೆಯಾ ಇಲ್ವಲ್ಲ ಇಲ್ಲ CBIಗೆ ಎನ್ಕ್ವೈರಿ ಮಾಡಿದಾರಾ ಇಲ್ವಲ್ಲ ಯಾವ ಎನ್ಕ್ವೈರಿ ಇಲ್ಲ ಸುಮ್ಮನೆ ಒಂದು ಸ್ಟೇಷನ್ ಲೆವೆಲಲ್ಲಿ ಯಾವುದೋ ಒಂದು ಪೆಟ್ಟಿ ಕೇಸ್ಗೆ ಹೆಂಗೆ ಇಂಟ್ರಾಗೇಷನ್ ಮಾಡ್ತಾರೋ ಡಿಸಿಷನ್ ಆ ಥರ ಡಿಸಿಷನ್ ತೊಗೊಂಡಿದ್ದಾರೆ ಅಷ್ಟೇ ಹಾಕ್ಬಿಟ್ಟು ಬಿ ರಿಪೋರ್ಟ್ ಹಾಕಿ ಕಳಿಸಿದ್ದಾರೆ ಮರ್ಡರ್ ಕೇಸ್ ಇದು ಬೇಸಿಕಲಿ ಅಥವಾ ಸಾಯೋ ಮುಂಚಿಂತ ಮುಂಚಿತವಾಗಿ ಒಂದು ಹೇಳಿಕೆ ಯಾರಾದರೂ ಕೊಟ್ಟರೆ ಅದನ್ನು ಮರ್ಡರ್ ಕೇಸಿಂದ ಕನ್ಸಿಡರ್ ಆಗುತ್ತದು 304 ಬರುತ್ತದು